ಹುಬ್ಬಳ್ಳಿಯಲ್ಲಿ ಮತ್ತೆ ಖಾಸಗಿ ವಾಹಿನಿಯ ಹೆಸರನ್ನ ಹೇಳಿ ಬ್ಲಾಕ್ ಮೇಲ್ ಮಾಡಲು ಹೋಗಿ ಪೊಲೀಸರಿಗೆ ತಗಲು ಹಾಕಿಕೊಂಡಿದ್ದಾರೆ ಹೌದು ಹುಬ್ಬಳ್ಳಿಯ ಸಿದ್ದಾರೂಢ ಮಠದ ಇಬ್ಬರು ಟ್ರಸ್ಟಿ ಮತ್ತು ಹುಬ್ಬಳ್ಳಿಯ ಖ್ಯಾತ ವೈದ್ಯರಿಗೆ ಬ್ಲಾಕ್ ಮೇಲ್ ಮಾಡಿ ಸುಮಾರು ಹತ್ತು ಲಕ್ಷ ರೂಪಾಯಿಯನ್ನು ಬೆದರಿಸಿ ಪಡೆದಿದ್ದಾರೆ ಆದರೆ ಹತ್ತು ಲಕ್ಷ ಪಡೆದ ನಂತರ ಅಷ್ಟಕ್ಕೆ ಸುಮ್ಮನಾಗದೆ ಇನ್ನು ಜಾಸ್ತಿ ದುಡ್ಡು ಕೊಡುವಂತೆ ಆರೋಪಿಗಳು ವೈದ್ಯ ಮತ್ತು ಸಿದ್ದರೂಢ ಒಂದು ಮಠದ ಟ್ರಸ್ಟ್ಗೆ ಪೀಡಿಸಿದ್ದಾರೆ ಹೀಗಾಗಿ ಇವರ ಕಾಟಕ್ಕೆ ಬೇಸತ್ತು ಸಂತ್ರಸ್ತರು ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿದ್ದಾರೆ ಈ ಒಂದು ಬ್ಲಾಕ್ ಮೇಲ್ ದಂಧೆಯಲ್ಲಿ ಸುಮಾರು ಆರು ಜನ ಭಾಗಿಯಾಗಿದ್ದು ಇದರಲ್ಲಿ ಪೊಲೀಸರು ನಾಲ್ಕು ಜನರನ್ನು ಬಂಧಿಸಿದ್ದು ಇನ್ನು ಇಬ್ಬರು ತಲೆಮರೆಸಿಕೊಂಡಿದ್ದು ಅವರಿಬ್ಬರ ಬಂಧನಕ್ಕೆ ಪೊಲೀಸರು ಬಲೆ ಬೀಸುತ್ತಾರೆ ಎನ್ನಲಾಗ್ತಾ ಇರುವಂಥದ್ದು ನಾವು ಪತ್ರಕರ್ತರಂತ ಹೇಳಿ ಸುಳ್ಳು ಹೇಳಿ ಒಂದು ಗ್ಯಾಂಗ್ ಒಬ್ಬರು ಮನೆಗೆ ದಾಳಿ ಮಾಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಹಾಗೂ ಎಕ್ಸ್ಟ್ರಾಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಮತ್ತೆ ಎಕ್ಸ್ಟ್ರಾಷನ್ ಮಾಡಿದ ನಂತರ ಪೊಲೀಸ್ಗೆ ಬಂದಂಥ ಮಾಹಿತಿ ಮೇರೆಗೆ ನಾವು ನಾಲ್ಕು ಜನ ಆರೋಪಿಗಳು ಸಂಜಯ್ ಸಂತೋಷ್ ಸುನಿಲ್ ಹಾಗೂ ಗಣೇಶ್ ಎಂಬೂರ್ ಮೇಲೆ ನಾವು ನಾವು ಅರೆಸ್ಟ್ ಮಾಡಿ ಅವರಿಂದ ಹತ್ತು ಲಕ್ಷ ರಿಕವರಿ ಮಾಡಿ ಲೀಗಲ್ ಪ್ರೋಸೆಸ್ ನಾವು ಇನಿಷಿಯೇಟ್ ಮಾಡಿದ್ದೀವಿ ಎಕ್ಸ್ಟ್ರಾಕ್ಷನ್ ಹಾಗೂ ಬ್ಲ್ಯಾಕ್ ಮೇಲ್ ಕೇಸ್ ನಾವು ಬುಕ್ ಮಾಡ್ಕೊಂಡಿದ್ದೀವಿ ನಕಲಿ ಪತ್ರಕರ್ತರಂತ ಹೇಳ್ಕೊಂಡಂತಹ ಪತ್ರಕರ್ತರಂತ ಹೇಳ್ಕೊಂಡಂತಹ ನಕಲಿ ಪತ್ರಕರ್ತರು ಚೇತನ್ ಹಾಗೂ ಶ್ರೀರಾಮ್ ಅಪ್ಸ್ಕೊಂಡಿಗಿದ್ದಾರೆ ಅವ್ರಿಗೂ ಸಹ ನಾವು ಕೂಡಲೇ ಅರೆಸ್ಟ್ ಮಾಡಲಿಕ್ಕೆಲ್ಲ ವ್ಯವಸ್ಥೆನ ನಾವು ಮಾಡಿದ್ದೀವಿ ನಾವು ಗೋಪ್ಯತೆಯ ಕಾರಣದಿಂದ ಆ ವ್ಯಕ್ತಿ ಯಾರು ಯಾವ ಸನ್ನಿವೇಶದಲ್ಲಿ ಅವರು ಅವನ್ನ ಬ್ಲ್ಯಾಕ್ಮೇಲ್ ಮೇಲ್ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ